ಹಾಯ್ ಹಲೋ ಫ್ರೆಂಡ್ಸ್, ಅನ್ಪೂರ್ಣ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಸಖತ್ತಾಗಿರೋ ಕೇಸರಿ ಬಾತ್ನ ಯಾವ ರೀತಿಯಾಗಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಬಟ್ಲು ಕರೆಚಿರವೆಯನ್ನು ತೊಗೊಂಡಿದ್ದೀನಿ, ಅದೇ ಕಪ್ನಿಂದ ಒಂದು ಕಪ್ ಆಗುವಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ, ಎಣ್ಣೆ, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಮತ್ತು ಫುಡ್ ಕಲರ್ ಅಂತ ಕೇಸರಿ ಕಲರ್ನ ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಒಂದು ಬಾಣಲೆಯಲ್ಲಿ ಒಂದು ಚಿಕ್ಕ ಗ್ಲಾಸ್ನಿಂದ ಅರ್ಧ ಗ್ಲಾಸ್ನಷ್ಟು ಎಣ್ಣೆನ ಹಾಕಿ, ನೀವು ಎಣ್ಣೆ ಬದಲಿಗೆ ತುಪ್ಪನಾದರೂ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಾಗತ್ತೆ. ಒಂದು ಬಟ್ಲಾಗುವಷ್ಟು ಕರೆಚಿರವೆನ ತೊಗೊಂಡಿದ್ದೀನಿ ನಾನಿಲ್ಲಿ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆಯೇ ಕಮೆಂಟ್ ಕೊಡೋದನ್ನು ಮರಿಬೇಡಿ. ನೋಡಿ ಫ್ರೆಂಡ್ಸ್, ಎಣ್ಣೆಯಲ್ಲಿ ಚೆನ್ನಾಗಿ ರವೆನ ಹುರ್ಕೊಂಬಿಡೋಣ. ನಾ ಹಿಂದಿನ ವಿಡಿಯೋದಲ್ಲಿ ರವೆ ಉಂಡೆನ ಹೇಳಿಕೊಟ್ಟಿದ್ದೆ, ಅದೇ ರೀತಿಯಾಗಿ ಇದು ಕೂಡ ರವೆನ ಹುರ್ಕೊಂಬಿಡಿ. ಅರಳೋವರೆಗೂ ಚೆನ್ನಾಗಿ ಹುರ್ಕೊಂಬಿಡಿ, ಅಂದರೆ ತುಂಬ ಚೆನ್ನಾಗಿ ಕೇಸರಿ ಬಾತ್ ಆಗುತ್ತೆ. ಕೇಸರಿ ಬಾತ್ ಅಂತೂ ಮಾಡೋದಂದರೆ ನಂಗೆ ತುಂಬಾ ಇಷ್ಟ. ಹೀಗಾಗಿ ಈ ವಿಡಿಯೋದಲ್ಲಿ ಕೇಸರಿ ಬಾತ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಹುರ್ಕೊಂಬಿಡೋಣ. ನಮ್ಮ ಚಿನ್ನುಗೆ ಕೇಸರಿ ಬಾತ್ ಅಂದರೆ ತುಂಬಾ ಇಷ್ಟ, ಅವನಿಗೋಸ್ಕರ ನಾನಿಲ್ಲಿ ಕೇಸರಿ ಬಾತ್ನ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಈ ರೀತಿ ಅರಳೋವರೆಗೂ ಚೆನ್ನಾಗಿ ಹುರಿದ್ಬಿಟ್ರೆ ಕೇಸರಿ ಬಾತ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಫುಡ್ ಕಲರ್ನ ಹಾಕ್ತಾ ಇದ್ದೀನಿ, ನಿಮಗೆ ಬೇಕಾದರೆ ಲೆಮನ್ ಕಲರ್ ಕೂಡ ಹಾಕೋಬೋದು, ಕೇಸರಿ ದಳಗಳನ್ನು ಕೂಡ ಹಾಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಕೆಳಗಡೆ ಇಟ್ಬಿಟ್ಟು ಚೆನ್ನಾಗಿ ಕಲರ್ನ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಒಂದು ಪ್ಲೇಟ್ಗೆ ತೊಗೊಂಬಿಡೋಣ. ಎಷ್ಟು ಚೆನ್ನಾಗಿ ಹುರಿದಿದೆ ನೋಡಿ, ಈ ರೀತಿಯಾಗಿ ಹುರ್ಕೊಂಬಿಡೋಣ. ಮತ್ತು ಅದೇ ಬಾಣಲಿಲಿ ಇನ್ನೂ ಅರ್ಧ ಗ್ಲಾಸ್ನಷ್ಟು ಎಣ್ಣೆನ ಹಾಕಿ, ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋಣ. ಹೋಟೆಲಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಅದಕ್ಕಿಂತಲೂ ತುಂಬ ಚೆನ್ನಾಗಿ ಕೇಸರಿ ಬಾತ್ ಆಗುತ್ತೆ. ಹೋಟೆಲಲ್ಲೆಲ್ಲ ಎಣ್ಣೆ ಹಾಕಿ ಕೇಸರಿ ಬಾತ್ನ ಮಾಡ್ತಾರೆ, ನಾವಿಲ್ಲಿ ಮನೆಯಲ್ಲಿ ತುಪ್ಪ ಹಾಕಿ ಕೂಡ ಮಾಡ್ಕೋಬೋದು. ಗೋಡಂಬಿನ ಹಾಕಿದ್ದೀನಿ ನಾನಿಲ್ಲಿ, ನಮಗೆ ಎಷ್ಟು ಬೇಕು ಅಷ್ಟು ಗೋಡಂಬಿ ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ದಪ್ಪ ದಪ್ಪ ಥರ ದ್ರಾಕ್ಷಿ ಎಲ್ಲ ದಪ್ಪ ದಪ್ಪ ಥರ ಆದರೆ ತುಂಬ ಟೇಸ್ಟ್ ಕೊಡುತ್ತೆ ಮಧ್ಯ ಮಧ್ಯದಲ್ಲಿ ತಿನ್ನೋದಕ್ಕೆ. ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಹುರ್ಕೊಂಬಿಡೋಣ. ಎಷ್ಟು ಚೆನ್ನಾಗಿ ಹುರ್ತಿದೆ ಅಂತ ನೋಡಿ. ನೋಡಿ ಫ್ರೆಂಡ್ಸ್, ಇನ್ನು ಮಿಕ್ಕಿರೋ ಎಣ್ಣೆಯಲ್ಲಿ ಅದೇ ಪಾತ್ರೆಯಲ್ಲಿ ಎರಡು ಬಟ್ಲಾಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ಮೆಸರ್ಮೆಂಟ್ ಇರುತ್ತೆ, ಒಂದು ಬಟ್ಲು ರವೆ, ಒಂದು ಬಟ್ಲು ಸಕ್ಕರೆ ಮತ್ತು ಎರಡು ಬಟ್ಲು ನೀರು ಹಾಕಿದರೆ ಕರೆಕ್ಟಾಗಿ ಕೇಸರಿ ಬಾತ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎರಡು ಬಟ್ಲಾಗುವಷ್ಟು ನೀರನ್ನ ಹಾಕಿದ್ದೀನಿ ನಾನಿಲ್ಲಿ. ನೀರನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಈಗ ಏಲಕ್ಕಿನ ಕುಟ್ಟಿ ಹಾಕ್ತಾ ಇದ್ದೀನಿ. ಏಲಕ್ಕಿನ ಈ ರೀತಿಯಾಗಿ ಕುಟ್ಟಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ಮಧ್ಯ ಮಧ್ಯದಲ್ಲಿ ಏಲಕ್ಕಿ ಸಿಗೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ. ನೀವು ಹೋಟೆಲಲ್ಲಿ ಯಾವ ರೀತಿ ಕೇಸರಿ ಬಾತ್ ಆಗಿರುತ್ತೋ ಅದಕ್ಕಿಂತಲೂ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ನೀರೆಲ್ಲ ಚೆನ್ನಾಗಿ ಕಾದಿದೆ, ಈಗ ಏಲಕ್ಕಿನ ರವೆಯಲ್ಲಿ ಹಾಕೊಂಬಿಡೋಣ. ಈಗ ನೀರು ಈ ರೀತಿಯಾಗಿ ಎಣ್ಣೆಯಲ್ಲಿ ಕುದಿತಾ ಇರುವಾಗ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಲೋ ಫ್ಲೇಮ್ನಲ್ಲಿಟ್ಟು ರವೆನ ಹಾಕೊಂಬಿಡೋಣ. ಇದು ಸಣ್ಣ ರವೆ ಆಗಿರೋದ್ರಿಂದ ಗಂಟಾಗೋ ಚಾನ್ಸಸ್ ತುಂಬ ಇರುತ್ತೆ. ನಿಮಗೆ ಬೇಕಾದರೆ ಸ್ಟವ್ನ ಆಫ್ ಮಾಡಿ ರವೆನ ಹಾಕಿ ತಿರುಗಿಸ್ತಾ ಹೋಗಬೇಕು, ಯಾಕೆಂದರೆ ಬೇಗನೆ ಗಂಟಾಗಿಬಿಡುತ್ತೆ.
ತುಂಬ ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕೈ ಬಿಡದೇ ಈ ರೀತಿಯಾಗಿ ಕೈ ಆಡಿಸ್ತಾ ಇರಬೇಕು. ನಿಮಗೆ ಬೇಕಾದರೆ ಲೆಮನ್ ಕಲರ್ ಕೂಡ ಹಾಕೋಬೋದು, ಬೇಕಾದರೆ ಪೈನಾಪಲ್ ಫ್ಲೇವರ್ ಕೂಡ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಈಗ ರವೆ ಎಲ್ಲ ಚೆನ್ನಾಗಿ ಬೆಂದ ನಂತರ ಸಕ್ಕರೆನ ಹಾಕಬೇಕು, ಅಂದರೆ ತುಂಬ ಚೆನ್ನಾಗಿ ಕೇಸರಿಬಾತ್ ಆಗುತ್ತೆ. ನಾವು ಮನೆಯಲ್ಲೇ ಮಾಡಿ ಈ ರೀತಿಯಾಗಿ ತುಪ್ಪ ಹಾಕಿ ಮಾಡಿ ತಿನ್ನೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮಕ್ಕಳಿಗಂತೂ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ತಿನ್ನಿಸೋದ್ರಿಂದ ತುಂಬ ಖುಷಿ ಖುಷಿಯಾಗಿ ಊಟನ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಸಕ್ಕರೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ಟವ್ನ ಆನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರೀತಿಯಾಗಿ ಸಕ್ಕರೆ ಹಾಕಿದ ನಂತರ ಮತ್ತೆ ನೀರಾಗುತ್ತೆ, ಕೈ ಬಿಡದೇ ಚೆನ್ನಾಗಿ ಕಲಿಸ್ತಾ ಹೋಗಬೇಕು. ಯಾವ ರೀತಿಯಾಗಿ ಶೈನಿಂಗ್ ಬರ್ತಾ ಇದೆ ಅಂತ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಡಾಲ್ಡಾನ ಹಾಕೋಳೋದಕ್ಕೆ ಹೋಗಬೇಡಿ, ತುಪ್ಪ ಅಂತ ಡಾಲ್ಡಾ ಅಂತ ವನಸ್ಪತಿಗೆ ಡಾಲ್ಡಾ ಅಂತಲೂ ಕರೀತಾರೆ, ಡಾಲ್ಡಾ ಮಾತ್ರ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಡಾಲ್ಡಾ ಹಾಕಿದರೆ ಆರಿದ ನಂತರ ಗಟ್ಟಿ ಗಟ್ಟಿ ಥರ ಆಗಿಬಿಡುತ್ತೆ. ನಿಮಗೆ ತುಪ್ಪ ಇಲ್ಲ ಅಂದರೆ ಎಣ್ಣೆಲೇ ಮಾಡ್ಕೋಬೋದು, ಆದರೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಗಟ್ಟಿ ಆಗ್ತಾ ಇದೆ ಅಂತ. ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ ನಾನಿಲ್ಲಿ, ಗಟ್ಟಿಯಾಗೋವರೆಗೂ ತಿರುಗಿಸ್ತಾ ಹೋಗಿಬಿಡೋಣ. ಈಗ ಈ ರೀತಿಯ ಕೇಸರಿ ಬಾತ್ ಮಾಡೋದ್ರಿಂದ ಫೇಲ್ ಆಗೋ ಚಾನ್ಸಸ್ ಇರೋದಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಮೇಲ್ಗಡೆ ಒಂದು ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ. ನಾವು ಎಣ್ಣೆಲೇ ಮಾಡಿದರೆ ಮೇಲ್ಗಡೆ ಒಂದು ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ರೆ ತುಪ್ಪದಲ್ಲಿ ಮಾಡಿರೋ ಥರನೇ ಇರುತ್ತೆ, ಅಷ್ಟು ಟೇಸ್ಟ್ ಆಗಿರುತ್ತೆ. ನೀವು ಒಂದ್ಸಲ ನಿಮ್ಮ ಮನೇಲಿ ಮಾಡಿ ಕಮೆಂಟ್ ಕೊಡೋದನ್ನ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಗಟ್ಟಿ ಆಗ್ತಾ ಇದೆ ಅಂತ. ಈ ರೀತಿಯಾಗಿ ಗಟ್ಟಿ ಆಗೋವರೆಗೂ ನಾವು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ಈಗ ಒಂದು 2 ನಿಮಿಷಗಳ ಕಾಲ ಮುಚ್ಚಿಡೋಣ. ನೋಡಿ ಫ್ರೆಂಡ್ಸ್, 2 ನಿಮಿಷ ಆದ ನಂತರ ಯಾವ ರೀತಿಯಾಗಿದೆ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ಶೈನಿಂಗ್ ಬರ್ತಾ ಇರಬೇಕು, ಅಂದರೆ ಕೇಸರಿ ಬಾತ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಈಗ ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡ್ಕೊಳ್ಳೋಣ. ನಮ್ಮನೆಯಲ್ಲಂತೂ ಕೇಸರಿ ಬಾತ್ ಅಂದರೆ ತುಂಬಾ ಇಷ್ಟ. ಈಗ ಒಂದು ಪ್ಲೇಟ್ಗೆ ಹಾಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ, ಯಾವ ರೀತಿಯಾಗಿ ಶೈನಿಂಗ್ ಬಂದಿದೆ ಅಂತ. ಹೋಟೆಲ್ ಥರನೇ ಇದೆ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ಮನೆ ಮಂದಿ ಎಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.